Hello friends, welcome back to SS Computopia, ignite your digital mind. ಸೊ ಈ ಸೆಷನ್ ಅಲ್ಲಿ ಏನಪ್ಪಾ ಮಾಡೋಣ ಅಂದ್ರೆ ಆಫೀಸ್ ಆಟೋಮೇಶನ್ ಲಾಸ್ಟ್ ಎಕ್ಸಾಮ್ ಜನವರಿನಲ್ಲಿ ಆಯ್ತಲ್ಲ ಆ ಎಕ್ಸಾಮ್ ಕ್ವಶನ್ ಪೇಪರ್ ನ ರಿವೈಸ್ ಮಾಡೋಣ. ಓಕೆ, ಸೊ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು. ಸೊ ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ, ಸೊ ನನ್ನ ಯೂಟ್ಯೂಬಲ್ಲಿ ಏನೇ ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಯೂಟ್ಯೂಬ್ ಹ್ಯಾಂಡಲಲ್ಲಿ. ಓಕೆ, ದ ಕೆಪಾಸಿಟಿ ಟು ಲರ್ನ್ ಇಸ್ ಎ ಗಿಫ್ಟ್, ದ ಎಬಿಲಿಟಿ ಟು ಲರ್ನ್ ಇಸ್ ಎ ಸ್ಕಿಲ್, ದ ವಿಲಿಂಗ್ನೆಸ್ ಟು ಲರ್ನ್ ಇಸ್ ಎ ಚಾಯ್ಸ್. ಓಕೆ, ಸೊ ತಡ ಮಾಡ್ದಲ್ಲಿ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್. GUI stands for dash, graphical user interface, graphical user identity, graphical user interchange, graphic universal interchange. Answer is GUI andre graphical user interface. Next question nodana. Dash stores all deleted files, computer, documents, recycle bin, desktop. ಸೊ ಆನ್ಸರ್ಸ್ ನ ಒಂದ್ ಪೆನ್ ಪೇಪರ್ ಅಲ್ಲಿ ಬರ್ಕೊಳ್ಳಿ. ಸೊ ಆನ್ಸರ್ ರಿವೀಲ್ ಆದ್ಮೇಲೆ ಕರೆಕ್ಟ್ ಆ ರಾಂಗೋ ಚೆಕ್ ಮಾಡ್ಕೊಳ್ಳಿ. ಆನ್ಸರ್ ಇಸ್ ರೀಸೈಕಲ್ ಬಿನ್. ದ ಶಾರ್ಟ್ಕಟ್ ಕೀ ಫಾರ್ ಸೇವ್ ಇನ್ ವರ್ಡ್ 2007 ಇಸ್ ಡ್ಯಾಶ್, ಕಂಟ್ರೋಲ್ ಎಸ್, ಕಂಟ್ರೋಲ್ ಆಲ್ಟ್ ಎಸ್, ಕಂಟ್ರೋಲ್ ಆಲ್ಟ್ ಶಿಫ್ಟ್ ಎಸ್, ಕಂಟ್ರೋಲ್ ಶಿಫ್ಟ್ ಎಸ್. Answer is control S. Okay, control shift S and save as. Okay, dash list the terms and topics that are discussed in a document, caption, envelope, index, mail merge. So answer is index. So nan enadru one topic bage nang detail agi ಇನ್ಫಾರ್ಮೇಶನ್ ಬೇಕಂದ್ರೆ ಲೈಕ್ ನಾವು ಇಂಡೆಕ್ಸಸ್ ನ ಕ್ರಿಯೇಟ್ ಮಾಡ್ತೀವಿ. ಸೊ ಈಗ ನಾವೇನಾದ್ರು ಪಿಕ್ಚರ್ ನ ಇನ್ಸರ್ಟ್ ಮಾಡಿದ್ರೆ ಅದ್ರ ಕೆಳಗಡೆ ಇನ್ಫಾರ್ಮೇಶನ್ ನ ಕೊಡೋದಕ್ಕೆ ಕ್ಯಾಪ್ಷನ್ ಬರೀತೀವಿ. ಸೊ ಎನ್ವೆಲಪ್ ಇಸ್ ನಥಿಂಗ್ ಬಟ್ ಅಡ್ರೆಸ್ ಬರೆಯೋದಕ್ಕೆ ಯೂಸ್ ಮಾಡ್ತೀವಿ. ಮೇಲ್ ಮರ್ಜ್ ಅಂದ್ರೆ ಲೆಟರು ಮತ್ತೆ ಅಡ್ರೆಸ್ ಇರುತ್ತಲ್ಲ, ಎರಡನ್ನ ಮರ್ಜ್ ಮಾಡೋದಕ್ಕೆ ಮೇಲ್ ಮರ್ಜ್ ನ ಯೂಸ್ ಮಾಡ್ತೀವಿ. ಓಕೆ, ಡ್ಯಾಶ್ ಆಪ್ಷನ್ ಇಸ್ ಯೂಸ್ ಟು ಇನ್ಸರ್ಟ್ ಪಿಕ್ಚರ್ ಇನ್ಸ್ಟಾಲ್ಡ್ ಇನ್ MS ಆಫೀಸ್ ಡ್ರಾಯಿಂಗ್ಸ್, ಫಿಲ್ಟರ್, ಕ್ಲಿಪ್ ಆರ್ಟ್, ಸ್ಮಾರ್ಟ್ ಆರ್ಟ್. ಆನ್ಸರ್ ಇಸ್ ಕ್ಲಿಪ್ ಆರ್ಟ್. ಸೊ ಸಿಸ್ಟಮ್ ಅಲ್ಲಿ ಇರುವಂತ ಪ್ರಿಡಿಫೈನ್ಡ್ ಪಿಕ್ಚರ್ಸ್ ನ ಇನ್ಸ್ಟಾಲ್ ಮಾಡಬೇಕು ಅಂದ್ರೆ ಅದಕ್ಕೆ ನಾವು ಕ್ಲಿಪ್ ಆರ್ಟ್ ಆಪ್ಷನ್ ನ ಯೂಸ್ ಮಾಡ್ತೀವಿ. ದ ಡಿಫಾಲ್ಟ್ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಇನ್ MS ವರ್ಡ್ 2007 ಇಸ್ 2, 1.5, 1, 1.15. So answer is 1.15. So next question hogana. Rows are identified by dash, A1, 1, 1A, A. Answer is 1. So now rows na numbers ala identify maadthivi, columns na alphabets ali ಐಡೆಂಟಿಫೈ ಮಾಡ್ತೀವಿ. ಒಂದು ಸೆಲ್ ನ ಇಂಟರ್ಸೆಕ್ಷನ್ ಆಫ್ ರೋ ಅಂಡ್ ಕಾಲಮ್ ಅಂತ ಹೇಳ್ತೀವಿ. ಅದನ್ನ ನಾನು ಲೈಕ್ A1 ಅಂದ್ರೆ ಕಾಲಮ್ ಮತ್ತೆ ರೋ ನಂಬರ್ ಕಾಂಬಿನೇಷನ್ ಅಲ್ಲಿ ಹೇಳ್ತೀವಿ. ಓಕೆ, ಸೊ ರೋಸ್ ನ ನಾವು ನಂಬರ್ಸ್ ಅಲ್ಲಿ ಹೇಳ್ತೀವಿ. ಬೈ ಡಿಫಾಲ್ಟ್ ನಂಬರ್ ಆಫ್ ಡ್ಯಾಶ್ ಅಲೈನ್ಡ್ ಇನ್ ಎಕ್ಸೆಲ್, ಲೆಫ್ಟ್, ರೈಟ್, ಸೆಂಟರ್, ನೋ ಜನರಲ್ ಅಲೈನ್ಮೆಂಟ್. ಆನ್ಸರ್ ಇಸ್ ರೈಟ್. ನಂಬರ್ಸ್ ಎಲ್ಲ ರೈಟ್ ಅಲೈನ್ ಆಗಿರುತ್ತೆ, ಟೆಕ್ಸ್ಟ್ ಎಲ್ಲ ಲೆಫ್ಟ್ ಅಲೈನ್ ಆಗಿರುತ್ತೆ. ಡ್ಯಾಶ್ ಫಂಕ್ಷನ್ ರಿಟರ್ನ್ಸ್ ದ ಲೆಂತ್ ಆಫ್ ದ ಗ್ರೀವನ್ ಸ್ಟ್ರಿಂಗ್, LEN, length, LENG, LONG. ಆನ್ಸರ್ ಇಸ್ LEN. LEN ಅಂದ್ರೆ ಲೆಂತ್ ಸ್ಟ್ರಿಂಗ್ ಕಂಡಿಡಿಯ. The sounds or movies can be added in a presentation using text, orientation, page, media clips.
So answer is media clips. Okay. The extension of PowerPoint 2007 file is POT, PPXT, PPTX, PPTT. Answer is PPTX, PP, PowerPoint ಅಂತ. PPT ಅಂದ್ರೆ X ಅಂದ್ರೆ XML ಸಪೋರ್ಟ್ ಇದೆ ಅಂತ. ಸೊ 2007 ಆದ್ಮೇಲೆ ಸೊ ನಮ್ಗೆ XML ಸಪೋರ್ಟ್ ಇದೆ, ಅದಕ್ಕೆ ಎಲ್ಲದಕ್ಕೂ X ಎಕ್ಸ್ಟೆನ್ಷನ್ ಆಡ್. ಓಕೆ, ಡ್ಯಾಶ್ ಇಸ್ ಅ ಮೈನ್ ಪೇಜ್ ಆಫ್ ಎ ವೆಬ್ಸೈಟ್ ಅಬೌಟ್ ವಿಷನ್ ಹೋಮ್ ಇನ್ಫೋ. ಆನ್ಸರ್ ಇಸ್ ಹೋಮ್. ಸೊ ಫಸ್ಟ್ ಪೇಜ್ ನ ನಾವು ಹೋಮ್ ಪೇಜ್ ಅಂತ ಹೇಳ್ತೀವಿ. ಡ್ಯಾಶ್ ವೆಬ್ಸೈಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸರ್ಚ್ ಇಂಜಿನ್ www.songpk, dropbox.com, google.com, altmp3.com. ಸೊ ಸರ್ಚ್ ಇಂಜಿನ್ ಬಂದ್ಬಿಟ್ಟು google.com. ಓಕೆ, ಡ್ಯಾಶ್ ಇಸ್ ನಾಟ್ ಎ ವೆಬ್ ಬ್ರೌಸರ್, ನೆಟ್ಸ್ಕೇಪ್, ಮ್ಯಾಕ್ಸ್ಟಾನ್, ಒಪೆರಾ, ಗೂಗಲ್. ಆನ್ಸರ್ ಇಸ್ ಗೂಗಲ್. ಗೂಗಲ್ ಬಂದ್ಬಿಟ್ಟು ನನಗೆ ವೆಬ್ಸೈಟ್ ಸರ್ಚ್ ಇಂಜಿನ್ ಆಗುತ್ತೆ. ಓಕೆ, ಅಥವಾ ವೆಬ್ಸೈಟ್ ಆಗುತ್ತೆ, ವೆಬ್ ಬ್ರೌಸರ್ ಆಗಲ್ಲ. ಗೂಗಲ್ ಕ್ರೋಮ್ ನನಗೆ ವೆಬ್ ಬ್ರೌಸರ್. The key combination for Deepavali is dash. Answer is small d, capital I, small p, capital A, small v, capital L, ಮತ್ತೆ I, Deepavali. Okay? The shortcut key for calculator in Tally is Alt-C, Ctrl-C, Alt-N, Ctrl-N. Answer is Alt-C. Machinery and tools come under dash group. Current asset, investment, fixed asset, capital. Answer is fixed asset. Okay, so machinery and tools ನಾವು ಟಚ್ ಮಾಡಿ ಫಿಲ್ ಮಾಡಬಹುದು. ಸೊ ಅದನ್ನ ನಾವೇನಂತ ಹೇಳ್ತೀವಿ, ಫಿಕ್ಸೆಡ್ ಅಸೆಟ್ ಅಂತ ಹೇಳ್ತೀವಿ. F7 ಇಸ್ ದ ಶಾರ್ಟ್ ಕಟ್ ಕೀ ಫಾರ್ ಡ್ಯಾಶ್ ವೌಚರ್, ಸೇಲ್ಸ್, ಪರ್ಚೇಸ್, ಒಪೆರಾ, ಜರ್ನಲ್. ಆನ್ಸರ್ ಇಸ್ ಜರ್ನಲ್. In Tally, there are dash predefined groups 28, 15, 6, 9. Answer is 28. So, next set of question ನೋಡೋಣ. ಸೊ ಈ ಕ್ವಶನ್ ಅಲ್ಲಿ ಒಂದ್ ಕ್ವಶನ್ ಅಲ್ಲಿ ಎರಡ್ ಕ್ವಶನ್ ಇರುತ್ತೆ, ಲೈಕ್ ಡಬಲ್ ಡ್ಯಾಶಸ್ ಇರುತ್ತೆ. ಸೊ ಆದಷ್ಟು ಫಸ್ಟ್ ಪಾರ್ಟ್ ನ ಓದ್ಕೊಂಡು ಆಮೇಲೆ ಸೆಕೆಂಡ್ ಪಾರ್ಟ್ ನ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಇಲ್ಲಿ ಫೋರ್ತ್ ಕ್ವಶನ್ ತರ ಇತ್ತು ಅಂದ್ರೆ ಒಂದೇ ಕ್ವಶನ್ ಅಲ್ಲಿ ಎರಡ್ ಆನ್ಸರ್ ಬರುತ್ತೆ. ಸೊ ಆತರ ಇದ್ರೆ ಫುಲ್ ಒಂದೇ ಸರಿ ಓದ್ಕೊಂಡು ಆನ್ಸರ್ ಮಾಡ್ಬೇಕಾಗತ್ತೆ. ಇವಾಗ ಫಸ್ಟ್ ಕ್ವಶನ್ ತರ ಇತ್ತು ಅಂದ್ರೆ ಬಾರ್ಕೋಡ್ ರೀಡರ್ ನ ಫಸ್ಟ್ ಪಾರ್ಟ್ ನೋಡ್ಕೊಂಡು ಆನ್ಸರ್ ಮಾಡಿ, ಅದ್ ಗೊತ್ತಿದ್ರೆ ಆನ್ಸರ್ ಮಾಡಿ, ಇಲ್ಲಾಂದ್ರೆ ಸೆಕೆಂಡ್ ಪಾರ್ಟ್ ನ ಓದಿ ಸೆಕೆಂಡ್ ಪಾರ್ಟ್ ಕ್ವಶನ್ ಗೆ ಆನ್ಸರ್ ಮಾಡಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್, ಬಾರ್ಕೋಡ್ ರೀಡರ್ ಇಸ್ ಎ ಡ್ಯಾಶ್ ಡಿವೈಸ್ ಅಂಡ್ ಪೆನ್ ಡ್ರೈವ್ ಇಸ್ ಎ ಡ್ಯಾಶ್ ಡಿವೈಸ್. ಪೆನ್ ಡ್ರೈವ್ ನ ಯಾವ ಡಿವೈಸ್ ಅಂತೀವಿ, ಬಾರ್ಕೋಡ್ ರೀಡರ್ ನ ಯಾವ ಡಿವೈಸ್ ಅಂತ ಹೇಳ್ತೀವಿ ಅಂತ. ಸೆಕೆಂಡ್ ಒನ್, ಎಕ್ಸ್ಟೆನ್ಷನ್ ಆಫ್ ಎ ಪೇಂಟ್ ಫೈಲ್ ಇಸ್ ಡ್ಯಾಶ್ ಅಂಡ್ ಡ್ಯಾಶ್ ಇಸ್ ದ ಶಾರ್ಟ್ ಕಟ್ ಕೀ ಫಾರ್ ರೀಡೋ ಇನ್ ವರ್ಡ್ ಪ್ಯಾಡ್. ಸೊ ವರ್ಡ್ ಪ್ಯಾಡ್ ಅಲ್ಲಿ ರೀಡೋಗೆ ಶಾರ್ಟ್ ಕಟ್ ಕೀ ಏನು, ಪೇಂಟ್ ಫೈಲ್ ದ ಎಕ್ಸ್ಟೆನ್ಷನ್ ಏನು. ಥರ್ಡ್ ಒನ್, ಬೈ ಡಿಫಾಲ್ಟ್ ಡ್ರಾಪ್ ಕ್ಯಾಪ್ ಇಸ್ ಅಪ್ಲೈಡ್ ಟು ಡ್ಯಾಶ್ ನಂಬರ್ ಆಫ್ ಲೈನ್ಸ್ ಇನ್ MS ವರ್ಡ್. ಅಂದ್ರೆ ಡ್ರಾಪ್ ಕ್ಯಾಪ್ ಡಿಫಾಲ್ಟ್ ಆಗಿ ಎಷ್ಟು ಲೈನ್ಗೆ ಅಪ್ಲೈ ಆಗುತ್ತೆ, ಮತ್ತೆ ಸಿಗ್ಮಾ ಸಿಂಬಲ್ ನ ಯೂಸ್ ಇನ್ಸರ್ಟ್ ಮಾಡ್ಬೇಕಂದ್ರೆ ಯಾವ ಕಮಾಂಡ್ ನ ಯೂಸ್ ಮಾಡ್ತೀವಿ ವರ್ಡ್ ಅಲ್ಲಿ. To insert sigma, we use dash command in MS Word. The two types of indents are dash and dash.
ಎರಡು ವಿಧವಾದ ಇಂಡೆಂಟ್ಸ್ ಯಾವ್ದು? ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಬಾರ್ಕೋಡ್ ರೀಡರ್ ಕೂಡ ಇನ್ಪುಟ್ ಡಿವೈಸ್, ಪೆನ್ ಡ್ರೈವ್ ಕೂಡ ಇನ್ಪುಟ್ ಡಿವೈಸ್, ಪೇಂಟ್ ಫೈಲ್ ದು ಪಿ ಎನ್ ಜಿ ಅಥವಾ ಬಿ ಎಂ ಪಿ ಅಂತ ಹೇಳ್ತೀವಿ. ಕಂಟ್ರೋಲ್ ವೈ ರೀಡ್ ಇದು ಶಾರ್ಟ್ ಕಟ್ ಕೀ. ಸೊ ಡಿಫಾಲ್ಟ್ ಆಗಿ ಡ್ರಾಪ್ ಕ್ಯಾಪ್ ಮೂರ್ ಲೈನ್ ಅಪ್ಲೈ ಮಾಡ್ತೀವಿ. ಸಿಗ್ಮಾ ಯೂಸ್ ಮಾಡ್ತೀವಿ ಅಂದ್ರೆ ಸಿಂಬಲ್ ಅನ್ನೋ ಆಪ್ಷನ್ ಹೋಗಿ ಸಿಗ್ಮಾನ ಇನ್ಸರ್ಟ್ ಮಾಡ್ತೀವಿ. ಓಕೆ, ಇನ್ಸರ್ಟ್ ಸಿಂಬಲ್ ಆಪ್ಷನ್ ಅಥವಾ ಕಮಾಂಡ್ ನ ಯೂಸ್ ಮಾಡ್ತೀವಿ. ಬರೀ ಸಿಂಬಲ್ ಅಷ್ಟೇ ಇರುತ್ತೆ, ಇನ್ಸರ್ಟ್ ಸಿಂಬಲ್ ಅಂತ ಇರೋದಿಲ್ಲ. ಓಕೆ, ಟೂ ಟೈಪ್ಸ್ ಆಫ್ ಇಂಡೆಂಟ್ಸ್ ಬಂದ್ಬಿಟ್ಟು ನಾರ್ಮಲ್ ಇಂಡೆಂಟ್ ಅಥವಾ ಹ್ಯಾಂಗಿಂಗ್ ಇಂಡೆಂಟ್ ಅಂತೀವಿ, ಅಥವಾ ಫಸ್ಟ್ ಲೈನ್ ಇಂಡೆಂಟ್ ಅಥವಾ ಲಾಸ್ಟ್ ಲೈನ್ ಇಂಡೆಂಟ್ ಅಂತ ಹೇಳ್ತೀವಿ. ಓಕೆ, ಇನ್ ಎಕ್ಸೆಲ್ ಎಸ್ ಎಲ್ ಕ್ಯಾನ್ ಕಂಟೈನ್ ಡ್ಯಾಶ್ ಅಂಡ್ ಡ್ಯಾಶ್ ಸಿಕ್ಸ್ತ್ ಒನ್, ದ ಟೂ ಟೈಪ್ಸ್ ಆಫ್ ಸ್ಟಾರ್ಟಿಂಗ್ ಆರ್ ಡ್ಯಾಶ್ ಅಂಡ್ ಡ್ಯಾಶ್ ಸೆವೆಂತ್ ಒನ್, ದ ಟೂ ಟೈಪ್ಸ್ ಆಫ್ ವ್ಯೂಸ್ ಇನ್ ವಿಚ್ ಯು ಕ್ಯಾನ್ ಆಡ್ ನೋಟ್ಸ್ ಟು ಆರ್ ಸ್ಲೈಡ್ಸ್ ಆರ್ ಡ್ಯಾಶ್ ಅಂಡ್ ಡ್ಯಾಶ್. ಏತ್ ಒನ್, ಡ್ಯಾಶ್ ರೆಫರ್ಸ್ ಟು ಅನ್ ಅನ್ವಾಂಟೆಡ್ ಇಮೇಲ್ಸ್ ವಿಚ್ ವಿ ಹ್ಯಾವ್ ರಿಸೀವ್ಡ್ ಅಂಡ್ ಎ ಬಿ ಸಿ ಅಟ್ ಜಿಮೇಲ್ ಡಾಟ್ ಕಾಮ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಡ್ಯಾಶ್. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಎಕ್ಸೆಲ್ ಅಲ್ಲಿ ಒಂದು ಸೆಲ್ ಅಂತ ನನಗೆ ಖಾಲಿ ಇರ್ಬೋದು ಅಥವಾ ನಂಬರ್ ಇರ್ಬೋದು ಅಥವಾ ಲೆಟರ್ಸ್ ಇರ್ಬೋದು ಅಥವಾ ಫಾರ್ಮುಲಾ ಇರ್ಬೋದು. ಟೂ ಟೈಪ್ಸ್ ಆಫ್ ಸಾರ್ಟಿಂಗ್ ಬಂದ್ಬಿಟ್ಟು ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್. ಸೊ ಟೂ ಟೈಪ್ಸ್ ಆಫ್ ವ್ಯೂ ನಲ್ಲಿ ನಾವು ಯಾವ್ದ್ರಲ್ಲಿ ನೋಟ್ಸ್ ಹಾಕ್ಬೋದು ಅಂದ್ರೆ ನೋಟ್ಸ್ ಪೇಜ್ ವ್ಯೂ ಮತ್ತೆ ನಾರ್ಮಲ್ ವ್ಯೂ. ಸೊ ಸ್ಪ್ಯಾಮ್ ಅಲ್ಲಿ ನನಗೆ ಅನ್ವಾಂಟೆಡ್ ಮೇಲ್ ಇರುತ್ತೆ, ಎ ಬಿ ಸಿ ಅಟ್ ಜಿಮೇಲ್ ಡಾಟ್ ಕಾಮ್ ಬಂದ್ಬಿಟ್ಟು ನನಗೆ ಇಮೇಲ್ ಲೆಟರ್ಸ್. The two branches of accounting are dash and dash. The two default ledgers in Tally are dash and dash. The two types of scanners are dash and dash. Windows 7 is a dash software and Notepad is a dash software. ಎರಡು ವಿಧದ ಬ್ರಾಂಚಸ್ ಯಾವುದು ಅಕೌಂಟಿಂಗ್, ಮತ್ತೆ ಎರಡು ಡಿಫಾಲ್ಟ್ ಲೆಡ್ಜರ್ಸ್ ಯಾವುದು ಟ್ಯಾಲಿನಲ್ಲಿ, ಎರಡು ಟೈಪ್ ಆಫ್ ಸ್ಕ್ಯಾನರ್ಸ್ ಯಾವುದು, ವಿಂಡೋಸ್ 7 ನ ನಾವು ಯಾವ ತರ ಸಾಫ್ಟ್ವೇರ್ ಅಂತೀವಿ, ಮತ್ತೆ ನೋಟ್ ಪ್ಯಾಡ್ ನ ಯಾವ ತರ ಸಾಫ್ಟ್ವೇರ್ ಅಂತೀವಿ ಅಂತ ಇಲ್ಲಿ ಬರೀಬೇಕಾಗುತ್ತೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಟೂ ಬ್ರಾಂಚಸ್ ಆಫ್ ಅಕೌಂಟಿಂಗ್ ಯಾವ್ದಪ್ಪ ಅಂದ್ರೆ ಫೈನಾನ್ಷಿಯಲ್ ಮತ್ತೆ ಮ್ಯಾನೇಜ್ಮೆಂಟ್. ಸೊ ಡಿಫಾಲ್ಟ್ ಲೆಜರ್ಸ್ ಯಾವ್ದಪ್ಪ ಅಂದ್ರೆ ಕ್ಯಾಶ್ ಇನ್ ಹ್ಯಾಂಡ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಟೂ ಟೈಪ್ಸ್ ಆಫ್ ಸ್ಕ್ಯಾನರ್ಸ್ ಲೈಕ್ ಡ್ರಮ್ ಸ್ಕ್ಯಾನರ್, ಪೋರ್ಟಬಲ್ ಸ್ಕ್ಯಾನರ್ ಅಂತ ಹೇಳ್ತೀವಿ. ಸೊ ಇದು ಡಬಲ್ ಡ್ಯಾಶ್ ಅಲ್ಲಿ ಇದು, ಸೊ ಸೇಮ್ ಆಪ್ಷನ್ ನ ಬರೆದಿದ್ದೀನಿ. ಸೊ ವಿಂಡೋಸ್ 7 ನನ್ನ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ, ನೋಟ್ ಪ್ಯಾಡ್ ನನ್ನ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ದ ಟೂ ಟೈಪ್ಸ್ ಆಫ್ ರೂಲರ್ಸ್ ಆರ್ ಡ್ಯಾಶ್ ಅಂಡ್ ಡ್ಯಾಶ್, ಮೇಲ್ ಮರ್ಜ್ ಇಸ್ ಯೂಸ್ ಟು ಮರ್ಜ್ ಡ್ಯಾಶ್ ಅಂಡ್ ಡ್ಯಾಶ್, ದ ಟೂ ಲಾಜಿಕಲ್ ಆಪರೇಟರ್ಸ್ ಆರ್ ಡ್ಯಾಶ್ ಅಂಡ್ ಡ್ಯಾಶ್, ಡ್ಯಾಶ್ ಫಂಕ್ಷನ್ ರಿಟರ್ನ್ ದ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಅಂಡ್ ಡ್ಯಾಶ್ ಫಂಕ್ಷನ್ ರಿಟರ್ನ್ಸ್ ದ ನ್ಯಾಚುರಲ್ ಲಾಗರಿದಮ್ ಆಫ್ ಎನ್ ಎಕ್ಸೆಲ್. ನ್ಯಾಚುರಲ್ ಲಾಗರಿದಮ್ಗೆ ಫಂಕ್ಷನ್ ಏನು, ಫ್ಯಾಕ್ಟೋರಿಯಲ್ಗೆ ಫಂಕ್ಷನ್ ಏನು ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಟೂ ಟೈಪ್ಸ್ ಆಫ್ ರೂಲರ್ಸ್ ಬಂದ್ಬಿಟ್ಟು ಹಾರಿಜಾಂಟಲ್ ಮತ್ತೆ ವರ್ಟಿಕಲ್. ಮೇಲ್ ಮರ್ಜ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಲೆಟರ್ ಮತ್ತೆ ಅಡ್ರೆಸ್ ನ ಮರ್ಜ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಲಾಜಿಕಲ್ ಆಪರೇಟರ್ಸ್ ಬಂದು ಆ್ಯಂಡ್ ಆರ್ ನಾಟ್, ಇವೆಲ್ಲ ಲಾಜಿಕಲ್ ಆಪರೇಟರ್. ಫ್ಯಾಕ್ಟ್ ಅನ್ನೋ ಫಂಕ್ಷನ್ ನ ಯೂಸ್ ಮಾಡ್ಕೊಂಡು ಫ್ಯಾಕ್ಟೋರಿಯಲ್ ಕಂಡಿಡಿತೀವಿ, ಎಲ್ ಎನ್ ಅನ್ನೋ ಫಂಕ್ಷನ್ ನ ಯೂಸ್ ಮಾಡ್ಕೊಂಡು ನ್ಯಾಚುರಲ್ ಲಾಗರಿದಮ್ ನ ಕಂಡಿಡಿತೀವಿ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ದ ಟೂ ವೇಸ್ ಟು ಅಡ್ವಾನ್ಸ್ ದ ನೆಕ್ಸ್ಟ್ ಸ್ಲೈಡ್ ಇನ್ ಎ ಪ್ರೆಸೆಂಟೇಶನ್ ಆರ್ ಡ್ಯಾಶ್ ಅಂಡ್ ಡ್ಯಾಶ್. ಡ್ಯಾಶ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಆಂಟಿ ಮಾಲ್ವೇರ್ ಸಾಫ್ಟ್ವೇರ್ ಅಂಡ್ ಐ ಪಿ ಸ್ಟ್ಯಾಂಡ್ಸ್ ಫಾರ್ ಡ್ಯಾಶ್. 19th ಒನ್, ಡ್ಯಾಶ್ ಆರ್ ಡ್ಯಾಶ್ ಕೀ ಇಸ್ ಯೂಸ್ಡ್ ಟು ಆಕ್ಟಿವೇಟ್ ನುಡಿ ಇನ್ ಎಂ ಎಸ್ ವರ್ಡ್. ನುಡಿನ ಆಕ್ಟಿವೇಟ್ ಮಾಡೋದಕ್ಕೆ ಏನ್ ಶಾರ್ಟ್ ಕಟ್ ಕೀ ಯೂಸ್ ಮಾಡ್ತೀವಿ ಅಂತ. ಲಾಸ್ಟ್ ಒನ್, ದ ರೂಲ್ ಆಫ್ ರಿಯಲ್ ಅಕೌಂಟ್ ಇಸ್ ಡೆಬಿಟ್ ಡ್ಯಾಶ್ ಅಂಡ್ ಕ್ರೆಡಿಟ್ ಡ್ಯಾಶ್. ಸೊ ರಿಯಲ್ ಅಕೌಂಟ್ ರೂಲ್ ಅಲ್ಲಿ ಡೆಬಿಟ್ ಏನಾಗುತ್ತೆ, ಕ್ರೆಡಿಟ್ ಏನಾಗುತ್ತೆ ಅಂತ. ಸೊ 17th ಕ್ವಶನ್. ಸೊ ನಾವು ನೆಕ್ಸ್ಟ್ ಸ್ಲೈಡ್ ಗೆ ಹೋಗ್ಬೇಕಂದ್ರೆ ಏನ್ ಆಪ್ಷನ್ಸ್ ನ ಯೂಸ್ ಮಾಡ್ತೀವಿ ಅಂತ, ಹೇಗ್ ಮಾಡ್ತೀವಿ ಅಂತ. 18th ಒನ್. ಸೊ ಆಂಟಿ ಮಾಲ್ವೇರ್ ಗೆ ಎಕ್ಸಾಂಪಲ್ ಏನು, ಐ ಪಿ ಅಂದ್ರೆ ಏನು ಅಂತ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಟೂ ವೇಸ್ ನಾವು ಹೇಗೆ ನೆಕ್ಸ್ಟ್ ಸ್ಲೈಡ್ ಹೋಗ್ಬೋದಂದ್ರೆ ಆಟೋಮೆಟಿಕ್ ಆಗಿ ಹೋಗ್ಬೋದು, ಮ್ಯಾನ್ಯುಯಲ್ ಆಗಿ ಹೋಗ್ಬೋದಂದ್ರೆ ಟೈಪ್ ಸೆಟ್ ಮಾಡ್ಕೊಂಡು ಅಥವಾ ಕೀ ಪ್ರೆಸ್ ಮಾಡ್ಕೊಂಡು. ಸೊ ಕೀ ಪ್ರೆಸ್ ಮಾಡೋದ್ ಲೈಕ್ ನೀವು ಇದಕ್ಕೆ ಈ ರೀತಿಯಾದ್ರೂ ಬರಿಬಹುದು, ಅಥವಾ ಬೈ ಮೌಸ್ ಕ್ಲಿಕ್ಕಿಂಗ್ ಆರ್ ಬೈ ಯೂಸಿಂಗ್ ಎ ಸ್ಕ್ರಾಲ್ ಬಾರ್ ಅಂತ ಬರಿಬಹುದು, ಅಂದ್ರೆ ಲೈಕ್ ಬೈ ಮೌಸ್ ಕ್ಲಿಕ್ಕಿಂಗ್ ಆರ್ ಬೈ ಯೂಸಿಂಗ್ ಸ್ಪೇಸ್ ಬಾರ್ ಅಂತ ಬರಿಬಹುದು. ಓಕೆ, ಸೊ ಎರಡರಲ್ಲಿ ಯಾವ್ದಾದ್ರೂ ಬರಿಬಹುದು. ಈ ಡಬಲ್ ಡ್ಯಾಶ್ ಅಲ್ಲಿ ಇರೋದ್ರಿಂದ ಸೇಮ್ ಆಪ್ಷನ್ ಇತ್ತು, ಅದನ್ನೇ ಬರ್ತಿದ್ದೀನಿ ನಾನು. ಸೊ ಆಂಟಿ ಮಾಲ್ವೇರ್ ಸಾಫ್ಟ್ವೇರ್ ಬಂದು ಹಿಟ್ ಮ್ಯಾನ್ ಪ್ರೋ, ಐ ಪಿ ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್. ಸೊ ನುಡಿನ ಆಕ್ಟ್, ನುಡಿ ಡೈರೆಕ್ಟ್ ಮಾಡಿದ್ಮೇಲೆ ಸೊ ನುಡಿ ನನಗೆ ವರ್ಡ್ ಅಲ್ಲಿ ವರ್ಕ್ ಆಗ್ಬೇಕು ಅಂದ್ರೆ ಆಕ್ಟಿವೇಟ್ ಮಾಡ್ಬೇಕು. ಸೊ ಅದಕ್ಕೆ ನಾವು F12 ಅಥವಾ ಸ್ಕ್ರಾಲ್ ಲಾಕಿನ ಯೂಸ್ ಮಾಡ್ತೀವಿ. ಸೊ ರಿಯಲ್ ಅಕೌಂಟ್ ರೂಲ್ ಏನಪ್ಪ ಅಂದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್ ಮತ್ತೆ ಕ್ರೆಡಿಟ್ ವಾಟ್ ಗೋಸ್ ಔಟ್. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಬಂದು ಟ್ರೂ ಆರ್ ಫಾಲ್ಸ್. ಕ್ವಶನ್ ಓದಿ ನೀವು ಅಟ್ಮೆಂಟ್ ಟ್ರೂ ಅಥವಾ ಫಾಲ್ಸ್ ಅಂತ ಬರಿಬೇಕಾಗುತ್ತೆ. ಟಿ ಅಥವಾ ಎಫ್ ಅಂತ ಬರೀಬಾರ್ದು, ಅಥವಾ ಟಿಕ್ ಹಾಕಿ ರಾಂಗ್ ಹಾಕಬಾರ್ದು. ಫುಲ್ ಸೆಂಟೆನ್ಸ್ ಅಲ್ಲಿ ಟ್ರೂ ಅಥವಾ ಫಾಲ್ಸ್ ಅಂತ ಬರಿಬೇಕು. ಓಕೆ, ಫಸ್ಟ್ ಒನ್, ಸ್ಪೀಕರ್ ಇಸ್ ಅನ್ ಇನ್ಪುಟ್ ಡಿವೈಸ್. ಸ್ಪೀಕರ್ ಇನ್ಪುಟ್ ಡಿವೈಸ್. ಸೆಕೆಂಡ್ ಒನ್, ಟಾಸ್ಕ್ ಬಾರ್ ಕ್ಯಾನ್ ಬಿ ಮೂವ್ ಫ್ರಮ್ ಒನ್ ಲೊಕೇಶನ್ ಟು ಅನದರ್ ಲೊಕೇಶನ್. ಟಾಸ್ಕ್ ಬಾರ್ ಇರುತ್ತಲ್ಲ ಕೆಳಗಡೆ, ಸೊ
ಸೊ ಸ್ಟಾರ್ಟ್ ಬಟನ್ ಇರುತ್ತೆ ನೋಡಿ ಟಾಸ್ಕ್ ಬಾರು, ಅದನ್ನ ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಮಾಡಬಹುದಾ. ಥರ್ಡ್ ಒನ್, ವಿ ಕ್ಯಾನ್ ಕ್ರಿಯೇಟ್ ಈಕ್ವೇಶನ್ಸ್ ಇನ್ ಎಂಎಸ್ ವರ್ಡ್, ವರ್ಡ್ ಅಲ್ಲಿ ಈಕ್ವೇಶನ್ ಕ್ರಿಯೇಟ್ ಮಾಡಬಹುದಾ. ಫೋರ್ತ್ ಒನ್, ವಿ ಕೆನಾಟ್ ಆಡ್ ಟೇಬಲ್ ಆಫ್ ಫಿಗರ್ಸ್ ಇನ್ ಎಂಎಸ್ ವರ್ಡ್. ಸೊ ನಾವು ವರ್ಡ್ ಅಲ್ಲಿ ಟೇಬಲ್ ಆಫ್ ಕಂಟೆಂಟ್ ಮಾತ್ರ ಆಡ್ ಮಾಡಬಹುದು, ಬಟ್ ಟೇಬಲ್ ಆಫ್ ಫಿಗರ್ಸ್ ಆಡ್ ಮಾಡೋದಿಕ್ ಆಗಲ್ವಾ. ಫಿಫ್ತ್ ಒನ್, ಪಿವೋಟ್ ಟೇಬಲ್ ಹೆಲ್ಪ್ಸ್ ಟು ಕ್ವಿಕ್ಲಿ ಸಮರೈಸ್ ಲಾರ್ಜ್ ಅಮೌಂಟ್ ಆಫ್ ಡೇಟಾ ಇನ್ ಎಕ್ಸೆಲ್. ಸೊ ನನಗೆ ಹ್ಯೂಜ್ ಡೇಟಾ ಇತ್ತು ಅಂದ್ರೆ ಅದನ್ನ ಸಮರಿ ತರ ನನಗೆ ಪಿವೋಟ್ ಟೇಬಲ್ ಆಪ್ಷನ್ ಹೆಲ್ಪ್ ಮಾಡುತ್ತೆ ನನಗೆ ಸಮರೈಸ್ ಮಾಡೋದಿಕ್ಕೆ ಲಾಸ್ಟ್ ಡೇಟಾನ ಅಂತ ಕೇಳ್ತಿದ್ದಾರೆ. ಸಿಕ್ಸ್ತ್ ಒನ್, ರೆಕಾರ್ಡ್ ನರೇಷನ್ ಆಪ್ಷನ್ ಇಸ್ ಯೂಸ್ ಟು ಆಡ್ ಆನಿಮೇಷನ್ ಟು ದ ಸ್ಲೈಡ್ ಅಟ್ ದ ಟೈಮ್ ಆಫ್ ಎಂಟ್ರಿ. ಸೊ ಒಂದ್ ಸ್ಲೈಡ್ ಎಂಟರ್ ಆಗುತ್ತಲ್ಲ ಆ ಟೈಮಲ್ಲಿ ಅದಕ್ಕೆ ಅನಿಮೇಷನ್ ಹಾಕೋದಕ್ಕೆ ನಾವು ರೆಕಾರ್ಡ್ ನರೇಷನ್ ಆಪ್ಷನ್ ನ ಯೂಸ್ ಮಾಡ್ತೀವ. ಡಬ್ಲ್ಯೂ 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 ಅಂದ್ರೆ ವರ್ಲ್ಡ್ ವೆಬ್ಸೈಟ್ ವಂಡರ್. ದ ಕೀ ಕಾಂಬಿನೇಷನ್ ಫಾರ್ ಕನ್ನಡ ಇಸ್ KNF NW. ಕರೆಕ್ಟ್. ಡೆಬಿಟರ್ ಇಸ್ ಅ ಪರ್ಸನ್ ಹುಮ್ ದ ಬಿಸ್ನೆಸ್ ಓಸ್ ಮನಿ, ಅಂದ್ರೆ ಬಿಸ್ನೆಸ್ ಯಾರಿಗೆ ದುಡ್ಡು ಕೊಡಬೇಕಾಗಿರುತ್ತೆ ಅವ್ರನ್ನ ನಾವ್ ಏನಂತ ಹೇಳ್ತೀವಿ, ಡೆಟಾರ್ ಅಂತ ಹೇಳ್ತೀವ, ಡೆಬಿಟರ್ ಅಂತ ಡೆಟಾರ್ ಅಂತ ಹೇಳ್ತೀವ. ಟೆಂತ್ ಒನ್, ಅಸೆಟ್ಸ್ ವಿಚ್ ಹ್ಯಾವ್ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಆರ್ ಕಾಲ್ಡ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಸೊ ಅಸೆಟ್ಸ್ ಯಾವ್ದು ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇದೆ ಅದನ್ನ ನಾವ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಹೇಳ್ತೀವ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಸ್ಪೀಕರ್ ಔಟ್ಪುಟ್ ಡಿವೈಸ್, ಸೊ ಫಾಲ್ಸ್, ಟ್ಯಾಸ್ಕ್ ಬಾರ್ ಮೂವ್ ಮಾಡಬಹುದು ಸುಟ್ರು. ಸೊ ಈಕ್ವೇಶನ್ಸ್ ನ ವರ್ಡ್ ಅಲ್ಲಿ ಕೂಡ ಕ್ರಿಯೇಟ್ ಮಾಡಬಹುದು ಸುಟ್ರು. ಸೊ ಟೇಬಲ್ ಆಫ್ ಫಿಗರ್ಸ್ ಆಪ್ಷನ್ ನನಗೆ ವರ್ಡ್ ಅಲ್ಲಿ ಇದೆ, ಸೊ ಅದರಿಂದ ಫಾಲ್ಸ್. ಪಿವೋಟ್ ಟೇಬಲ್ ಸಮರೈಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಸುಟ್ರು. ರೆಕಾರ್ಡ್ ನರೇಷನ್ ಅಲ್ಲ ಯೂಸ್ ಮಾಡೋದು, ಅನಿಮೇಷನ್ ಯೂಸ್ ಮಾಡ್ತೀವಿ. ಸೊ ಎಂಟ್ರಿ ಟೈಮ್ ಅಲ್ಲಿ ಬೇಕಂದ್ರೆ ನಾನು ಟ್ರಾನ್ಸ್ಲೇಷನ್ ಯೂಸ್ ಮಾಡ್ತೀನಿ, ಟೆಕ್ಸ್ಟ್ ಗೆ ಅನಿಮೇಷನ್ ಹಾಕ್ಬೇಕಂದ್ರೆ ಅನಿಮೇಷನ್ ಯೂಸ್ ಮಾಡ್ತೀನಿ. ಡಬ್ಲ್ಯೂ 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 ಅಂದ್ರೆ ವರ್ಲ್ಡ್ ವೈಡ್ ವೆಬ್, ಸೊ ಫಾಲ್ಸ್. ಕನ್ನಡ ಕೀ ಕಾಂಬಿನೇಷನ್ KNFN ಮತ್ತೆ ಡಾಗೆ ಡಬ್ಲ್ಯೂ ಯೂಸ್ ಮಾಡ್ತೀನಿ ಸುಟ್ರು. ಡೆಟಾರ್ ಅಂದ್ರೆ ಸೊ ನನಗೆ ಯಾರು ದುಡ್ಡು ಕೊಡ್ಬೇಕಾಗಿರುತ್ತಲ್ಲ ಅವ್ರನ್ನ ನಾನು ಡೆಟಾರ್ ಅಂತೀನಿ. ಸೊ ನಾನ್ ಯಾರಿಗೆ ದುಡ್ಡು ಕೊಡ್ಬೇಕಾಗಿರುತ್ತೆ ಅವರು ಕ್ರೆಡಿಟಾರ್ ಆಗ್ತಾರೆ. ಓಕೆ, ನಾನು ಯಾರಿಗೆ ದುಡ್ಡು ಕೊಡ್ಬೇಕಾಗಿರುತ್ತೆ ಅವ್ರು ನನ್ನ ಕ್ರೆಡಿಟಾರ್ಸ್ ಆಗ್ತಾರೆ. ಸೊ ನನಗೆ ಯಾರು ದುಡ್ಡು ಕೊಡ್ಬೇಕು ಅವರೆಲ್ಲ ನನ್ನ ಡೆಟಾರ್ಸ್ ಆಗ್ತಾರೆ. ಓಕೆ, ಅಸೆಟ್ಸ್ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರುತ್ತಲ್ಲ ಅದನ್ನ ನಾವು ಟ್ಯಾಂಜಿಬಲ್ ಅಸೆಟ್ಸ್ ಅಂತೀವಿ, ಅದರಿಂದ ಫಾಲ್ಸ್. ಓಕೆ, ಇದು ಒಂದ್ ಕ್ವಶನ್. ಸೊ ಇದಕ್ಕೆ ಫೈವ್ ಆಪ್ಷನ್ಸ್ ಇರುತ್ತೆ. ಸೊ ಅಥವಾ ಕ್ವಶನ್ ಇರುತ್ತೆ ಅದರ ರಿಲೇಟೆಡ್ ಆನ್ಸರ್ ನೀವು ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ರೈಟ್ ದ ಆನ್ಸರ್ಸ್ ಫಾರ್ ದ ಫಾಲೋಯಿಂಗ್ ಇನ್ ಎಂಎಸ್ ವರ್ಡ್. ಎಂಎಸ್ ವರ್ಡ್ ಅಲ್ಲಿ ಡಿಫಾಲ್ಟ್ ಪೇಪರ್ ಸೈಜ್ ಏನು, ಫಾಂಟ್ ಫೇಸ್ ಯಾವುದು, ಫಾಂಟ್ ಸೈಜ್ ಯಾವುದು, ಅಂಡರ್ಲೈನ್ ಗೆ ಶಾರ್ಟ್ ಕಟ್ ಕೀ ಏನು, ಜಸ್ಟಿಫಿಕೇಶನ್ ಗೆ ಶಾರ್ಟ್ ಕಟ್ ಕೀ ಏನು ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಡಿಫಾಲ್ಟ್ ಪೇಪರ್ ಸೈಜ್ ಬಂದ್ ಲೆಟರ್, ಫಾಂಟ್ ಫೇಸ್ ಬಂದ್ ಕ್ಯಾಲಿಬ್ರಿ, ಫಾಂಟ್ ಸೈಜ್ ಬಂದ್ 11, ಅಂಡರ್ಲೈನ್ ಗೆ ಕಂಟ್ರೋಲ್ ಯು, ಶಾರ್ಟ್ ಕಟ್ ಕೀ, ಜಸ್ಟಿಫಿಕೇಶನ್ ಗೆ ಕಂಟ್ರೋಲ್ ಜೆ, ಶಾರ್ಟ್ ಕಟ್. ಸೊ ರೈಟ್ ದ ಕೀ ಕಾಂಬಿನೇಷನ್ ಫಾರ್ ದ ಫಾಲೋಯಿಂಗ್, ಇದಕ್ಕೆ ಕೀ ಕಾಂಬಿನೇಷನ್ ನ ಬರಿಬೇಕಾಗುತ್ತೆ. ದ್ವೀಪ, ಸಂಸ್ಕಾರ, ಸೂರ್ಯ, ಆಚಾರ್ಯ, ನಾಜೂಕು. ಸೊ ದ್ವೀಪ ಅಂದ್ರೆ DFV ಕ್ಯಾಪಿಟಲ್ IP. ಸಂಸ್ಕಾರ ಅಂದ್ರೆ SHIFT-M SFK SHIFT-AR. ಸೂರ್ಯ ಅಂದ್ರೆ SUY F. ಆಚಾರ್ಯ ಅಂದ್ರೆ AC AY F. ಅರ್ಕಾವತ್ತಿಗೆ ನಾಜೂಕುಗೆ N SHIFT-A J SHIFT-U K. ಓಕೆ, ರೈಟ್ ದ ಫಂಕ್ಷನ್ ನೇಮ್ ಫಾರ್ ದ ಫಾಲೋಯಿಂಗ್ ಇನ್ ಎಂಎಸ್ ಎಕ್ಸೆಲ್. ಸೊ ಇದಕ್ಕೆಲ್ಲ ಈ ಫಂಕ್ಷನ್ ನೇಮ್ ನ ಬರೀರಿ ಈ ಆಪರೇಷನ್ಸ್ ನ ಮಾಡೋದಕ್ಕೆ ಅಂತ ಕೇಳ್ತಿದ್ದಾರೆ. ಟು ರಿಟರ್ನ್ ಪೈ ವ್ಯಾಲ್ಯೂ, ಟು ರಿಟರ್ನ್ ಟುಡೇಸ್ ಡೇಟ್, ಟು ರಿಟರ್ನ್ ಆಲ್ ಲೆಟರ್ಸ್ ಇನ್ ಕ್ಯಾಪಿಟಲ್, ಟು ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಆಫ್ ಎ ಗಿವನ್ ರೇಂಜ್, ಟು ರಿಟರ್ನ್ ರಿಮೈಂಡರ್ ಆಫ್ಟರ್ ಡಿವೈಡಿಂಗ್ ಎ ನಂಬರ್ ಬೈ ಡಿವೈಸರ್. ಡಿವೈಸರ್ ನಿಂದ ನಂಬರ್ ನ ಡಿವೈಡ್ ಮಾಡಿದ್ಮೇಲೆ ಪರ ರಿಮೈಂಡರ್ ತೋರಿಸೋದಕ್ಕೆ ಯಾವ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಸೊ ಜಸ್ಟ್ ನೀವು ಫಂಕ್ಷನ್ ನೇಮ್ ಬರೆದ್ರೆ ಆಯ್ತು. ಸೊ ಅದ್ರೊಳಗಡೆ ಇರೋದು ಆಪರೇಷನ್ಸ್ ಬರಿಬೇಕು ಅಂತ ಏನಿಲ್ಲ, ಬರೀ ಫಂಕ್ಷನ್ ನೇಮ್ ಬರೆದ್ರೆ ಸಾಕು ನನಗೆ. ಓಕೆ, ಸೊ ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಸೊ ಪೈ ವ್ಯಾಲ್ಯೂಗೆ PI ಫಂಕ್ಷನ್ ಯೂಸ್ ಮಾಡ್ತೀವಿ. ಇವತ್ತಿನ ಡೇಟ್ ಬರ್ಬೇಕಂದ್ರೆ ಟುಡೇ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಸೊ ಎಲ್ಲಾ ಟೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರ್ಬೇಕಾದ್ರೆ ಅಪ್ಪರ್ ಅಂತ ಬರಿತೀವಿ. ಸೊ ಪರ್ಸೆಂಟೇಜ್ ಬರ್ಬೇಕು ಅಂದ್ರೆ ಆವರೇಜ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಸೊ ರಿಮೈಂಡರ್ ಬೇಕಂದ್ರೆ ಮಾಡ್ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಓಕೆ, ರೈಟ್ ದ ಲೆಜರ್ ಗ್ರೂಪ್ಸ್ ಫಾರ್ ದ ಫಾಲೋಯಿಂಗ್, ಇದಕ್ಕೆಲ್ಲ ಲೆಜರ್ ಗ್ರೂಪ್ಸ್ ನ ಬರೀರಿ. ಫರ್ನಿಚರ್, ಸ್ಯಾಲರಿ ಪೇಡ್, ಮೋಟರ್ ಸೈಕಲ್, ಸ್ಟಾಕ್ಸ್ ಮತ್ತೆ ಕರ್ನಾಟಕ ಬ್ಯಾಂಕ್. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಫರ್ನಿಚರ್ ಬಂದು ಫಿಕ್ಸೆಡ್ ಅಸೆಟ್, ಸ್ಯಾಲರಿ ಪೇಡ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್, ಮೋಟರ್ ಸೈಕಲ್ ಬಂದು ಫಿಕ್ಸೆಡ್ ಅಸೆಟ್, ಸ್ಟಾಕ್ ಬಂದು ಸ್ಟಾಕ್ ಇನ್ ಹ್ಯಾಂಡ್ ಗ್ರೂಪ್.
ಕರ್ನಾಟಕ ಬ್ಯಾಂಕ್ ಬಂದು ಬ್ಯಾಂಕ್ ಅಕೌಂಟ್ ಆಗುತ್ತೆ. ರೈಟ್ ದ ಎಕ್ಸ್ಪ್ಯಾನ್ಷನ್ ಫಾರ್ ದ ಫಾಲೋಯಿಂಗ್. ಇದಕ್ಕೆಲ್ಲ ಎಕ್ಸ್ಪ್ಯಾನ್ಷನ್ ಬರೀರಿ, ಯು ಆರ್ ಎಲ್ ಮೋಡಮ್ ಡಾಟ್ ಕಾಮ್ ಎಫ್ ಟಿ ಪಿ ಎಚ್ ಟಿ ಟಿ ಪಿ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಯು ಆರ್ ಎಲ್ ಅಂದ್ರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ, ಮೋಡಮ್ ಅಂದ್ರೆ ಮಾಡ್ಯುಲೇಟರ್ ಡಿಮಾಡ್ಯುಲೇಟರ್ ಅಂತ, ಕಾಮ್ ಅಂದ್ರೆ ಕಮರ್ಷಿಯಲ್ ಎಂಟ್ರಿ ಅಂತ, ಡಾಟ್ ಕಾಮ್ ಅಂದ್ರೆ ಅದು ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡುವಂತ ವೆಬ್ಸೈಟ್. ಓಕೆ, ಎಫ್ ಟಿ ಪಿ ಅಂದ್ರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಎಚ್ ಟಿ ಟಿ ಪಿ ಅಂದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಸೊ ಇದ್ರಲ್ಲಿ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಸೊ ನನ್ ಏನೇನ್ ವಿಡಿಯೋಸ್ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ ನೋಟಿಫಿಕೇಶನ್ ಬರ್ಬೇಕು ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಓಕೆ, ಸೊ ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಮೇಡ್ ರಶ್ಮಿ ಮಹೇಶ್ ಅಟ್ ಜಿಮೇಲ್ ಡಾಟ್ ಕಾಮ್. ಸೊ ನನ್ನ ಯೂಟ್ಯೂಬ್ ಹ್ಯಾಂಡಲ್ ಪೇಜ್ ಬಂದು www.youtube.com/@rashmimahesh. ಓಕೆ, so the capacity to learn is a gift, the ability to learn is a skill, the willingness to learn is a choice. So kalyadana yavattu nilasbedi kalita iri. Meet you all in my next video. Until then, take care, bye bye from Rashmi.